ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ರೇಖಾಖಂಡವು ಡಿ ರೇಖಾಖಂಡಕ್ಕೆ ಸಮಾಂತರವಾಗಿದ್ದರೆ ಎಕ್ಸ್ನ ಬೆಲೆ ಎಷ್ಟು ನಮಗೆ ನೀಡಿರುವಂತಹ ಚಿತ್ರದಲ್ಲಿ ಈ ಎ ಬಿ ರೇಖಾಖಂಡ ಏನಿದೆ ಇದು ಸಿ ಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ ಮತ್ತು ಈ ಎರಡು ಕೋನಗಳ ಬೆಲೆಯನ್ನು ಒಂದು ಬೀಜೋಕ್ತಿಯ ರೂಪದಲ್ಲಿ ನೀಡಿದ್ದಾರೆ ನಾವು ಈ ಮಾಹಿತಿಯನ್ನು ಬಳಸಿ ಈ ಎಕ್ಸ್ನ ಬೆಲೆ ಎಷ್ಟು ಅಂತ ಹೇಳಿ ಕಂಡುಹಿಡಿಯಬೇಕಾಗಿದೆ ಮೊದಲಿಗೆ ನಾವು ಈ ಸಮಾಂತರ ರೇಖೆಗಳ ಮೇಲಿನ ಗುಣವನ್ನು ಉಪಯೋಗಿಸಿಕೊಂಡು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯುವಂತಹ ಪ್ರಯತ್ನ ಮಾಡೋಣ ನಮಗೆ ತಿಳಿದಿರುವ ಮಾಹಿತಿಯ ಪ್ರಕಾರ ಎ ಬಿ ಮತ್ತು ಸಿ ಡಿ ಇವು ಸಮಾಂತರ ಸರಳ ರೇಖೆಗಳಾಗಿವೆ ನಾನು ಇದನ್ನು ವೃದ್ಧಿಸ್ತಾ ಇದ್ದೀನಿ ಈ ಸಮಾಂತರ ರೇಖೆಗಳ ಜೋಡಿಗೆ ಎಡಿ ರೇಖೆಯು ಛೇದಕ ರೇಖೆಯಾಗಿದೆ ನೀವು ಗಮನಿಸಬಹುದು ಈ ಎಡಿ ರೇಖೆ ಈ ಎ ಬಿ ಮತ್ತು ಸಿ ಡಿ ಸಮಾಂತರ ಸರಳ ರೇಖೆಗಳ ಜೋಡಿಗೆ ಛೇದಕ ರೇಖೆ ಆಗಿದೆ ನಮಗೆ ಗೊತ್ತಿದೆ ಒಂದು ಛೇದಕ ರೇಖೆಯು ಸಮಾಂತರ ಸರಳ ರೇಖೆಗಳ ಜೋಡಿಯನ್ನ ಛೇದಿಸಿದಾಗ ಉಂಟಾಗುವಂತಹ ಅನುರೂಪ ಕೋನಗಳು ಪರಸ್ಪರ ಸಮ ಆಗಿರ್ತವೆ ಈಗ ಈ ಎಕ್ಸ್ ಪ್ಲಸ್ ನಲ್ವತ್ತಕ್ಕೆ ಅನುರೂಪವಾದಂತಹ ಕೋನ ಯಾವುದು ಅಂತ ಹೇಳಿ ನೀವೇನಾದ್ರೂ ಗಮನಿಸಿದ್ರೆ ಈ ಛೇದಕ ರೇಖೆ ಮತ್ತು ಈ ಸಿ ಡಿ ಸಮಾಂತರ ಸರಳ ರೇಖೆಯಿಂದ ಉಂಟಾಗ್ತಾ ಇರುವಂತಹ ಕೋನ ಮತ್ತು ಈ ಕೋನ ಅನುರೂಪ ಕೋನಗಳಾಗಿವೆ ಇವು ಎಫ್ ಆಂಗಲ್ಸ್ ಅಂತ ಹೇಳಿ ಕರಿತೀವಿ ಎಫ್ ಆಲ್ಫಬೆಟ್ ನ ರೂಪದಲ್ಲಿರುವಂತಹ ಕೋನಗಳು ಅನುರೂಪ ಕೋನಗಳು ಕರೆಸ್ಪಾಂಡಿಂಗ್ ಆಂಗಲ್ಸ್ ಹಾಗಾಗಿ ಇದರ ಬೆಲೆ ಸಹ ಎಕ್ಸ್ ಪ್ಲಸ್ ನಲವತ್ತು ಡಿಗ್ರಿ ಆಗತ್ತೆ ನೀವು ಗಮನಿಸಿದ್ರೆ ಈ ಕೋನ ಮತ್ತು ಈ ಕೋನ ಪರಿಪೂರಕ ಕೋನಗಳಾಗಿದ್ದು ನಮಗೆ ಗೊತ್ತಿದೆ ಎರಡು ಪರಿಪೂರಕ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ಹಾಗಾಗಿ ಎಕ್ಸ್ ಮೈನಸ್ ನಲ್ವತ್ತು ಡಿಗ್ರಿ ಪ್ಲಸ್ ಎಕ್ಸ್ ಪ್ಲಸ್ ನಲ್ವತ್ತು ಡಿಗ್ರಿ ಈ ಎರಡು ಕೋನಗಳ ಅಳತೆ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರುತ್ತೆ ಇಲ್ಲಿ ನೀವು ಗಮನಿಸ್ಬೋದು ಮೈನಸ್ ನಲವತ್ತು ಮತ್ತು ಪ್ಲಸ್ ನಲವತ್ತು ಡಿಗ್ರಿ ಕ್ಯಾನ್ಸಲ್ ಆಗಿ ನಮಗೆ ಸಮೀಕರಣದ ಈ ಬದಿಯಲ್ಲಿ ಎರಡು ಎಕ್ಸ್ ಮಾತ್ರ ಉಳಿದುಕೊಳ್ತಾ ಇದೆ ಈಗ ಈ ಬದಿಯಲ್ಲಿ ನೂರ ಎಂಬತ್ತು ಡಿಗ್ರಿ ಉಳಿದುಕೊಳ್ತಾ ಇದೆ ನಾವು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ನಾವು ಎರಡರಿಂದ ಭಾಗಿಸಿದ್ವಿ ಅಂತ ಹೇಳಿದ್ರೆ ಈ ಬದಿಯಲ್ಲಿ ಉಳಿದುಕೊಳ್ಳುವಂಥದ್ದು ಎಕ್ಸ್ ಆಗುತ್ತೆ ಇನ್ನು ನೂರ ಎಂಬತ್ತರಲ್ಲಿ ಅರ್ಧ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಆಯಿತು ಹಾಗಾದರೆ ಈ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಹೇಳಿದ್ರೆ ಅದರ ಉತ್ತರ ತೊಂಬತ್ತು ಡಿಗ್ರಿ ಆಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಈಗ ಮತ್ತೊಂದಷ್ಟು ಸಮಸ್ಯೆಗಳನ್ನು ನೋಡೋಣ ಕೋನಗಳ ಮೇಲೆ ಒಂದು ಪಂಚಭುಜಾಕೃತಿಯ ಒಳಕೋನಗಳ ಅಳತೆ ಎರಡು ಎಕ್ಸ್ ಕಮ ಆರು ಎಕ್ಸ್ ಕಮ ನಾಲ್ಕು ಎಕ್ಸ್ ಮೈನಸ್ ಆರು ಕಮ ಎರಡು ಎಕ್ಸ್ ಮೈನಸ್ ಹದಿನಾರು ಮತ್ತು ಆರು ಎಕ್ಸ್ ಪ್ಲಸ್ ಎರಡು ಇವುಗಳಲ್ಲಿ ಅತ್ಯಂತ ದೊಡ್ಡ ಕೋನದ ಅಳತೆ ಎಷ್ಟು ನಮ್ಮ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನಮ್ಮ ಬಳಿ ಒಂದು ಪಂಚಭುಜಾಕೃತಿ ಇದೆ ಅಂತ ಅಂದ್ಕೊಂಡ್ರೆ ಈ ಪಂಚಭುಜಾಕೃತಿಯ ಒಳಕೋನದ ಅಳತೆಯ ಮೊತ್ತ ಗೊತ್ತಿತ್ತು ಅಂತ ಹೇಳಿದರೆ ಆಗ ನಾವು ಆ ಮಾಹಿತಿಯನ್ನು ಉಪಯೋಗಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬಹುದಾಗಿರುತ್ತೆ ನಾವೀಗ ಯಾವುದೇ ಸೂತ್ರದ ಸಹಾಯವಿಲ್ಲದೆಯೇ ಈ ಒಳಕೋನದ ಅಳತೆಯನ್ನು ಕಂಡುಹಿಡಬಹುದು ಯಾವುದಾದರೂ ಒಂದು ಬಿಂದುವಿನಿಂದ ಅದರ ಅಭಿಮುಖ ಬಿಂದುಗಳಿಗೆ ನಾವು ಕರ್ಣವನ್ನು ಎಳೆದ್ವಿ ಅಂತ ಹೇಳಿದ್ರೆ ಪಂಚಭುಜಾಕೃತಿ ಮೂರು ತ್ರಿಭುಜಗಳಾಗಿ ಮಾರ್ಪಾಡಾಗುತ್ತೆ ನಮಗೆ ಗೊತ್ತಿದೆ ಒಂದು ತ್ರಿಭುಜದ ಒಳಕೋನದ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಇನ್ನು ಮೂರು ತ್ರಿಭುಜಗಳ ಒಳಕೋನದ ಮೊತ್ತ ಅಂತ ಹೇಳಿದ್ರೆ ಮೂರು ಇಂಟು ನೂರ ಎಂಬತ್ತು ಡಿಗ್ರಿ ಅಂದರೆ ಐನೂರ ನಲವತ್ತು ಡಿಗ್ರಿ ಆಗುತ್ತೆ ಈ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಐನೂರ ನಲವತ್ತು ಡಿಗ್ರಿಗೆ ಸಮ ಇದೆ ನಾವೀಗ ಈ ಐದು ಒಳಕೋನಗಳ ಮೊತ್ತವನ್ನು ಐನೂರ ನಲವತ್ತು ಡಿಗ್ರಿಗೆ ಸಮ ಮಾಡಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯುವಂತಹ ಪ್ರಯತ್ನ ಮಾಡೋಣ ಅದಕ್ಕಾಗಿ ನಾನು ಪ್ರತಿಯೊಂದು ಕೋನಗಳನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಎರಡು ಎಕ್ಸ್ ಆರು ಎಕ್ಸ್ ನಾಲ್ಕು ಎಕ್ಸ್ ಮೈನಸ್ ಆರು ಎರಡು ಎಕ್ಸ್ ಮೈನಸ್ ಹದಿನಾರು ಆರು ಎಕ್ಸ್ ಪ್ಲಸ್ ಎರಡು ಮೊದಲಿಗೆ ಇವುಗಳ ಮೊತ್ತವನ್ನು ಕಂಡುಹಿಡಿಯೋಣ ಆರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂದರೆ ಎಂಟು ಎಕ್ಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಅಂತ ಹೇಳಿದ್ರೆ ಹನ್ನೆರಡು ಎಕ್ಸ್ ಹನ್ನೆರಡು ಎಕ್ಸ್ ಪ್ಲಸ್ ಆರು ಎಕ್ಸ್ ಅಂತ ಹೇಳಿದ್ರೆ ಹದಿನೆಂಟು ಎಕ್ಸ್ ಹದಿನೆಂಟು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂತ ಹೇಳಿದ್ರೆ ಇಪ್ಪತ್ತು ಎಕ್ಸ್ ಮೈನಸ್ ಹದಿನಾರು ಮೈನಸ್ ಆರು ಅಂತ ಹೇಳಿದ್ರೆ ಮೈನಸ್ ಇಪ್ಪತ್ತೆರಡು ಆಗುತ್ತೆ ಮೈನಸ್ ಇಪ್ಪತ್ತೆರಡಕ್ಕೆ ಪ್ಲಸ್ ಎರಡನ್ನು ನಾವು ಸೇರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಸಿಗುವಂತಹ ಉತ್ತರ ಮೈನಸ್ ಇಪ್ಪತ್ತು ಆಗಿರುತ್ತೆ ಈ ಐದು ಕೋನಗಳ ಮೊತ್ತ ಐನೂರ ನಲವತ್ತು ಡಿಗ್ರಿಗೆ ಸಮ ಇರುತ್ತೆ ಅಂತ ಹೇಳಿ ಈಗ ತಾನೇ ನಾವು ನೋಡಿದ್ದೇವೆ ಈಗ ಎಕ್ಸ್ಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಪ್ಲಸ್ ಇಪ್ಪತ್ತನ್ನ ನಾನು ಸೇರಿಸ್ತಾ ಇದ್ದೇನೆ ಪ್ಲಸ್ ಇಪ್ಪತ್ತನ್ನ ಸೇರಿಸಿದಾಗ ಇಲ್ಲಿ ಮೈನಸ್ ಇಪ್ಪತ್ತು ಮತ್ತು ಪ್ಲಸ್ ಇಪ್ಪತ್ತು ಕ್ಯಾನ್ಸಲ್ ಆಗಿ ನನಗೆ ಉಳಿದುಕೊಳ್ತಾ ಇರುವಂತದ್ದು ಈ ಬದಿಯಲ್ಲಿ ಇಪ್ಪತ್ತು ಎಕ್ಸ್ ಆಗಿದೆ ಇನ್ನು ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಐನೂರ ಅರವತ್ತು ಡಿಗ್ರಿ ಇಪ್ಪತ್ತರಿಂದ ಸಮೀಕರಣದ ಎರಡೂ ಬದಿಯನ್ನು ಭಾಗಿಸ್ತೇನೆ ಅಂತ ಹೇಳಿದ್ರೆ ಆಗ ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಆಗಿದೆ ಇನ್ನು ಈ ಬದಿಯಲ್ಲಿ ಸೊನ್ನೆ ಮತ್ತು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಐವತ್ತಾರರಲ್ಲಿ ಅರ್ಧ ಅಂತ ಹೇಳಿದ್ರೆ ಅಥವಾ ಐವತ್ತಾರು ಭಾಗಿಸು ಎರಡು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅದು ಇಪ್ಪತ್ತೆಂಟು ಡಿಗ್ರಿ ಆಗುತ್ತೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಆಗಿದೆ ಇಪ್ಪತ್ತೆಂಟು ಡಿಗ್ರಿ ಆಗಿದೆ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕೋನ ಒಂದರ ಅಳತೆ ಎಷ್ಟು ನಮಗೆ ಇಲ್ಲಿ ಒಂದು ಚಿತ್ರವನ್ನ ನೀಡಿ ಈ ಚಿತ್ರದಲ್ಲಿ ಕೋನ ಒಂದು ಮಾರ್ಕ್ ಮಾಡಿದರೆ ಇದರ ಅಳತೆ ಎಷ್ಟು ಅಂತೇಳಿ ಕಂಡುಹಿಡಿಯಬೇಕಾಗಿದೆ ಇಲ್ಲಿ ನಮಗೆ ಕೊಟ್ಟಿರುವ ಮಾಹಿತಿಯನ್ನ ಬಳಸೋದಾದ್ರೆ ನೀವು ಇಲ್ಲಿ ಗಮನಿಸಬಹುದು ಇದು ತೊಂಬತ್ತು ಡಿಗ್ರಿ ಕೋನ ಆಗಿದೆ ಈ ತೊಂಬತ್ತು ಡಿಗ್ರಿ ಕೋನದಲ್ಲಿ ಇದು ಮೂವತ್ತಾರು ಡಿಗ್ರಿ ಆಗಿದೆ ಹಾಗಾದ್ರೆ ಮೂವತ್ತಾರು ಡಿಗ್ರಿ ಕೋನ ಮತ್ತು ಈ ಕೋನ ಪೂರಕ ಕೋನಗಳು ಆಗಿವೆ ಅಂದರೆ ಇವುಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರುತ್ತೆ ಈಗ ನಾವು ತೊಂಬತ್ತು ಡಿಗ್ರಿಯಲ್ಲಿ ಮೂವತ್ತಾರು ಡಿಗ್ರಿಯನ್ನು ಕಳೆದ್ವಿ ಅಂತ ಹೇಳಿದ್ರೆ ಈ ಒಂದು ಕೋನದ ಅಳತೆ ದೊರಕುತ್ತೆ ಅದೆಷ್ಟು ಅಂತ ನೋಡಿದ್ರೆ ಹತ್ತಲ್ಲಿ ಆರು ಹೋದರೆ ನಾಲ್ಕು ಇನ್ನು ಎಂಟಲ್ಲಿ ಮೂರು ಹೋಯಿತು ಅಂತ ಹೇಳಿದ್ರೆ ಅದು ಐದು ಐವತ್ತ ನಾಲ್ಕು ಡಿಗ್ರಿ ಆಗಿದೆ ಈ ಒಂದು ಕೋನದ ಅಳತೆ ಐವತ್ತ ನಾಲ್ಕು ಡಿಗ್ರಿ ಆಯಿತು ಇನ್ನು ಮತ್ತೊಂದು ಮಾಹಿತಿ ಇಲ್ಲಿದೆ ಈ ಒಂದು ಕೋನ ಏನಿದೆ ಇದು ಎಂಬತ್ತೆಂಟು ಡಿಗ್ರಿ ಮತ್ತು ಈ ಕೋನ ಈ ಎರಡೂ ಕೋನಗಳು ಪರಿಪೂರಕ ಕೋನಗಳನ್ನು ಉಂಟು ಇದ್ದು ನಮಗೆ ಈ ಕೋನದ ಅಳತೆ ಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಪರಿಪೂರಕ ಕೋನಗಳು ಅಂದರೆ ಆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ಈಗ ನಾನು ನೂರ ಎಂಬತ್ತು ಡಿಗ್ರಿಯಲ್ಲಿ ಎಂಬತ್ತೆಂಟು ಡಿಗ್ರಿಯನ್ನು ಕಳೆದೆ ಅಂತ ಹೇಳಿದ್ರೆ ಆಗ ನನಗೆ ಈ ಕೋನದ ಅಳತೆ ದೊರಕುತ್ತೆ ಅದೆಷ್ಟು ಅಂತ ನೋಡಿದ್ರೆ ಹತ್ತಲ್ಲಿ ಎಂಟು ಹೋಯಿತು ಅಂತ ಹೇಳಿದ್ರೆ ಎರಡು ಇನ್ನು ಏಳಲ್ಲಿ ಎಂಟು ಹೋಗಲ್ಲ ಹದಿನೇಳಲ್ಲಿ ಎಂಟು ಹೋಯಿತು ಅಂತ ಹೇಳಿದ್ರೆ ಒಂಬತ್ತು ತೊಂಬತ್ತ ಎರಡು ಡಿಗ್ರಿ ಆಯಿತು ಈಗ ನೀವು ಗಮನಿಸಬಹುದು ನಾನು ನಿಮಗೆ ಇಲ್ಲೊಂದು ಏನು ಚಿತ್ರ ಕೋನ ಒಂದು ಇರುವಂತದ್ದು ನೋಡ್ತಾ ಇದ್ದೀರಾ ಇದು ಒಂದು ತ್ರಿಭುಜ ಆಗಿದೆ ನಾವೀಗ ತ್ರಿಭುಜದ ಗುಣಲಕ್ಷಣವನ್ನು ಉಪಯೋಗಿಸಿದ್ವಿ ಅಂತ ಹೇಳಿದ್ರೆ ಏನದು ತ್ರಿಭುಜದ ಗುಣಲಕ್ಷಣ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ಐವತ್ನಾಲ್ಕು ಡಿಗ್ರಿ ಪ್ಲಸ್ ತೊಂಬತ್ತ ಎರಡು ಡಿಗ್ರಿ ಪ್ಲಸ್ ಕೋನ ಒಂದು ಇವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ಈಗ ಕೋನ ಒಂದರ ಬೆಲೆಯನ್ನು ಕಂಡುಹಿಡಿಯೋ ಸಲುವಾಗಿ ಇದನ್ನು ಸುಲಭೀಕರಿಸೋಣ ತೊಂಬತ್ತೆರಡು ಡಿಗ್ರಿ ಮತ್ತು ಐವತ್ನಾಲ್ಕು ಡಿಗ್ರಿ ಅಂತ ಹೇಳಿದ್ರೆ ಅದು ನಾಲ್ಕು ಎರಡು ಆರು ಒಂಬತ್ತು ಐದು ಹದಿನಾಲ್ಕು ನೂರ ನಲವತ್ತಾರು ಡಿಗ್ರಿ ಆಗುತ್ತೆ ಪ್ಲಸ್ ಕೋನ ಒಂದು ಈಕ್ವಲ್ಸ್ ನೂರ ಎಂಬತ್ತು ಡಿಗ್ರಿ ಆಯಿತು ನಾವು ಕೋನ ಒಂದರ ಬೆಲೆಯನ್ನು ಕಂಡುಹಿಡಿಯುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಮೈನಸ್ ನೂರ ನಲ್ವತ್ತಾರನ್ನ ಸೇರಿಸೋಣ ಈಗ ಮೈನಸ್ ನೂರ ನಲ್ವತ್ತಾರನ್ನ ಸೇರಿಸಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ನೂರ ನಲವತ್ತಾರು ಮೈನಸ್ ನೂರ ನಲವತ್ತಾರು ಕ್ಯಾನ್ಸಲ್ ಆಗಿ ನಮಗೆ ಉಳಿದುಕೊಳ್ತಾ ಇರುವುದು ಕೋನ ಒಂದು ಆಗಿದೆ ಇನ್ನು ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವುದು ನೂರ ಎಂಬತ್ತಾರಲ್ಲಿ ನೂರ ನಲ್ವತ್ತಾರನ್ನ ಕಳಿತೇವೆ ಅಂತ ಹೇಳಿದ್ರೆ ಅದು ಮೂವತ್ತ ನಾಲ್ಕು ಆಗುತ್ತೆ ಹತ್ತಲ್ಲಿ ನಾ ಆರು ಆಯ್ತು ಅಂತ ಹೇಳಿದ್ರೆ ನಾಲ್ಕು ಇನ್ನು ಏಳಲ್ಲಿ ನಾಲ್ಕು ಅಂತ ಹೇಳಿದ್ರೆ ಮೂರು ಒಂದು ಒಂದು ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಕೋನ ಒಂದರ ಬೆಲೆ ಮೂವತ್ತ್ನಾಲ್ಕು ಡಿಗ್ರಿ ಆಯಿತು ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಡಬ್ಲ್ಯೂ ಝೆಡ್ ಎಕ್ಸ್ ಕೋನದ ಅಳತೆ ಎಷ್ಟು ಇಲ್ಲಿ ಒಂದು ಕೋನ ಇದೆ ಡಬ್ಲ್ಯೂ ಝೆಡ್ ಎಕ್ಸ್ ನೀವು ಗಮನಿಸಬಹುದು ಇದು ಡಬ್ಲ್ಯೂ ಶೃಂಗಬಿಂದು ಇದು ಶೃಂಗಬಿಂದು ಇದು ಎಕ್ಸ್ ಶೃಂಗಬಿಂದು ಇವುಗಳಿಂದ ಉಂಟಾಗ್ತಾ ಇರುವಂತಹ ಕೋನ ಡಬ್ಲ್ಯೂ ಝೆಡ್ ಎಕ್ಸ್ ಇಲ್ಲಿದೆ ಇದರ ಅಳತೆ ಎಷ್ಟು ಅಂತ ಹೇಳಿ ಕೇಳಿದರೆ ನಾವು ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಬಳಸ್ಕೊಂಡು ಇದರ ಒಂದು ಅಳತೆಯನ್ನು ಕಂಡು ಹಿಡಿಯೋಕೆ ಸಾಧ್ಯವೇ ನೋಡೋಣ ನೀವಿಲ್ಲಿ ಗಮನಿಸಿದ್ರೆ ಈ ನೂರ ಮೂವತ್ತೆರಡು ಡಿಗ್ರಿ ಕೋನ ಮತ್ತು ಈ ಕೋನ ಇವೆರುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಕಾರಣ ಅವು ಪರಿಪೂರಕ ಕೋನಗಳಾಗಿವೆ ನಾನೀಗ ನೂರ ಎಂಬತ್ತು ಡಿಗ್ರಿಯಲ್ಲಿ ನೂರ ಮೂವತ್ತೆರಡು ಡಿಗ್ರಿಯನ್ನು ಕಳೆದೆ ಅಂತ ಹೇಳಿದ್ರೆ ಈ ಒಂದು ಕೋನದ ಬೆಲೆ ದೊರಕುತ್ತೆ ನೂರ ಎಂಬತ್ತರಲ್ಲಿ ನೂರ ಮೂವತ್ತೆರಡು ಹೋಯ್ತು ಅಂತ ಹೇಳಿದ್ರೆ ಎಂಟು ಡಿಗ್ರಿ ಇನ್ನು ಏಳಲ್ಲಿ ಮೂರು ಹೋಯ್ತು ಅಂತ ಹೇಳಿದ್ರೆ ನಾಲ್ಕು ಇದು ನಲ್ವತ್ತೆಂಟು ಡಿಗ್ರಿ ಆಗಿದೆ ಇಲ್ಲಿ ನೀವು ಗಮನಿಸಬಹುದು ಇದು ಒಂದು ತ್ರಿಭುಜ ಆಗಿದ್ದು ಯಾವುದು ವೈ ವಿ ಝೆಡ್ ಒಂದು ತ್ರಿಭುಜ ಆಗಿದ್ದು ಅದರಲ್ಲಿ ನಮಗೆ ಎರಡು ಕೋನಗಳ ಅಳತೆ ಕೊಟ್ಟಿದ್ದಾರೆ ಇವುಗಳ ಮೊತ್ತವನ್ನು ಕಂಡಿಡಿಕೊಂಡು ನಾವು ನೂರ ಎಂಬತ್ತು ಡಿಗ್ರಿಯಿಂದ ಕಳೆದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಈ ಒಂದು ಕೋನದ ಅಳತೆ ದೊರಕುತ್ತೆ ಈ ಕೋನದ ಅಳತೆ ದೊರಕ್ತು ಅಂತ ಹೇಳಿದೆ ಇದಕ್ಕೆ ಶೃಂಗಾಭಿಮುಖವಾಗಿರುವಂತಹ ಕೋನ ಡಬ್ಲ್ಯೂ ಝೆಡ್ ಎಕ್ಸ್ ಆಗಿರುತ್ತೆ ಈ ಕೋನದ ಅಳತೆ ಎಷ್ಟಿರುತ್ತೋ ಅದರ ಶೃಂಗಾಭಿಮುಖ ಕೋನದ ಅಳತೆಯು ಅಷ್ಟೇ ಇರುತ್ತೆ ಈಗ ನಲವತ್ತೆಂಟು ಡಿಗ್ರಿ ಪ್ಲಸ್ ಐವತ್ತೆರಡು ಡಿಗ್ರಿ ಅಂತ ಹೇಳಿದ್ರೆ ಅದು ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ ನಲವತ್ತೆಂಟು ಪ್ಲಸ್ ಎರಡು ಅಂತ ಹೇಳಿದ್ರೆ ಐವತ್ತು ಐವತ್ತು ಪ್ಲಸ್ ಐವತ್ತು ಅಂತ ಹೇಳಿದ್ರೆ ನೂರು ನೂರ ಎಂಬತ್ತರಲ್ಲಿ ನೂರು ಡಿಗ್ರಿಯನ್ನು ಕಳೆದ್ವಿ ಅಂತ ಹೇಳಿದ್ರೆ ಇದರ ಒಂದು ಬೆಲೆ ಎಂಬತ್ತು ಡಿಗ್ರಿ ಆಗುತ್ತೆ ಈ ಕೋನದ ಅಳತೆ ಎಂಬತ್ತು ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಇದಕ್ಕೆ ಅಭಿಮುಖವಾಗಿರುವಂತಹ ಶೃಂಗಾಭಿಮುಖವಾಗಿರುವಂತಹ ಈ ಕೋನದ ಅಳತೆಯು ಸಹ ಎಂಬತ್ತು ಡಿಗ್ರಿ ಆಗಿರುತ್ತೆ ನಮಗೆ ಗೊತ್ತಿದೆ ಶೃಂಗಾಭಿಮುಖ ಕೋನಗಳು ಸರ್ವಸಮ ಸಮ ಆಗಿರ್ತವೆ ಹೇಳಿ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಎಂಬತ್ತು ಡಿಗ್ರಿ ಆಗಿದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಒಂದು ನಿಯತ ಷಡ್ಭುಜಾಕೃತಿಯ ಪ್ರತಿ ವರಕೋನದ ಅಳತೆ ಎಷ್ಟು ಇಲ್ಲಿ ನಮಗೆ ಒಂದು ಒಂದು ಷಡ್ಭುಜಾಕೃತಿಯನ್ನು ನೀಡಿದ್ದಾರೆ ಅದರ ಪ್ರತಿ ವರಕೋನದ ಅಳತೆ ಎಷ್ಟು ಅಂತ ಹೇಳಿ ಕಂಡಿಡಬೇಕಾಗಿದೆ ಆದರೆ ಅವರು ನಮಗೆ ನೀಡಿರುವಂಥದ್ದು ನಿಯತ ಷಡ್ಭುಜಾಕೃತಿ ನಿಯತ ಷಡ್ಭುಜಾಕೃತಿ ಅಂದ್ರೆ ಏನು ಅಂತ ನಮಗೆ ಗೊತ್ತಿದೆ ರೆಗ್ಯುಲರ್ ಎಕ್ಸಾಗನ್ ಅಂದರೆ ಪ್ರತಿ ಒಳಕೋನದ ಅಳತೆಯು ಸರ್ವ ಸಮ ಆಗಿರುತ್ತೆ ಈಗ ನಾವೊಂದು ಷಡ್ಭುಜಾಕೃತಿಯನ್ನು ತೆಗೆದುಕೊಳ್ಳೋಣ ಸ್ವಲ್ಪ ನಿಯತವಾಗಿ ಕಾಣಿಸುವಂತೆ ಅದನ್ನು ಬರೆದುಕೊಳ್ಳೋಣ ಇದು ಹ ಈ ಷಡ್ಭುಜಾಕೃತಿಯ ಒಳಕೋನದ ಮೊತ್ತ ಎಷ್ಟು ಅಂತ ಕಂಡು ಹಿಡಿದ್ರೆ ಆಗ ನಮಗೆ ಪ್ರತಿ ಒಳಕೋನದ ಅಳತೆ ಗೊತ್ತಾಗುತ್ತೆ ಪ್ರತಿ ಒಳಕೋನದ ಅಳತೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಗಮನಿಸಬಹುದು ಇಲ್ಲಿ ನಾನು ಯಾವುದಾದರೂ ಒಂದು ಬಾಹುವನ್ನ ವೃದ್ಧಿಸಿದೆ ಅಂತ ಹೇಳಿದ್ರೆ ಈ ಒಂದು ಬಾಹುವಿನಿಂದ ಉಂಟಾಗ್ತಾ ಇರುವ ಈ ಕೋನವನ್ನು ನಾವು ಹೊರಕೋನ ಅಂತ ಹೇಳಿ ಹೇಳ್ತೇವೆ ನಮಗೆ ಈ ಒಳಕೋನ ಗೊತ್ತಾಯಿತು ಅಂತ ಹೇಳಿದ್ರೆ ಈ ಒಳಕೋನ ಮತ್ತು ಈ ಹೊರಕೋನ ಇವೆರಡೂ ನಮಗೆ ಪರಿಪೂರಕ ಕೋನಗಳನ್ನು ಉಂಟು ಮಾಡ್ತಾ ಇದ್ದಾವೆ ಇವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಈಗ ನನಗೆ ಒಳಕೋನದ ಅಳತೆ ಗೊತ್ತಾಯಿತು ಅಂತ ಹೇಳಿದ್ರೆ ಈ ಒಳಕೋನದ ಅಳತೆಯನ್ನು ನೂರ ಎಂಬತ್ತು ಡಿಗ್ರಿಯಿಂದ ಕಳೆದ್ರೆ ನನಗೆ ಹೊರಕೋನದ ಅಳತೆ ಗೊತ್ತಾಗಿರುತ್ತೆ ಇದು ನಿಯತ ಷಡ್ಭುಜಾಕೃತಿ ಆಗಿರೋದ್ರಿಂದ ನಮಗೆ ಒಂದು ವರಕೋನದ ಅಳತೆ ಗೊತ್ತಾಯಿತು ಅಂದ್ರೆ ಎಲ್ಲ ವರಕೋನದ ಅಳತೆಯೂ ಸಹ ಸರ್ವಸಮವಾಗಿರುತ್ತೆ ಅಂದ್ರೆ ಅದೇ ಅಳತೆಯನ್ನ ಹೊಂದಿರುತ್ತೆ ಈಗ ಮೊದಲಿಗೆ ಈ ಷಡ್ಭುಜಾಕೃತಿಯ ಒಳಕೋನದ ಮೊತ್ತ ಎಷ್ಟು ಅಂತ ಹೇಳಿ ನೋಡೋಣ ಅದಕ್ಕಾಗಿ ನಾನು ಒಂದು ಶೃಂಗ ಬಿಂದುವಿನಿಂದ ಕರ್ಣಗಳನ್ನ ಅಭಿಮುಖ ಬಿಂದುಗಳಿಗೆ ಕರ್ಣಗಳನ್ನ ಎಳಿತಾ ಇದ್ದೇನೆ ಹೀಗೆ ಕರ್ಣಗಳನ್ನ ಹೇಳಿದಾಗ ಈ ಷಡ್ಭುಜಾಕೃತಿ ನಾಲ್ಕು ತ್ರಿಭುಜಗಳನ್ನ ಉಂಟು ಮಾಡ್ತಾ ಇದೆ ಹಾಗಾದರೆ ಈ ಷಡ್ಭುಜಾಕೃತಿಯ ಒಳಕೋನಗಳ ಮೊತ್ತ ನಾಲ್ಕು ತ್ರಿಭುಜಗಳ ಒಳಕೋನಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂದರೆ ಅರ್ಥ ಒಂದು ತ್ರಿಭುಜದ ಒಳಕೋನದ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಯಿತು ಅಂತ ಹೇಳಿದ್ರೆ ನಾಲ್ಕು ತ್ರಿಭುಜದ ಒಳಕೋನಗಳ ಮೊತ್ತ ನಾಲ್ಕು ಇಂಟು ನೂರ ಎಂಬತ್ತು ಏಳ್ನೂರ ಇಪ್ಪತ್ತು ಡಿಗ್ರಿ ಆಗುತ್ತೆ ಹಾಗಾದರೆ ಈ ಷಡ್ಭುಜಾಕೃತಿಯ ಒಳಕೋನದ ಮೊತ್ತ ಏಳ್ನೂರ ಇಪ್ಪತ್ತಾಯಿತು ಈಗ ಪ್ರತಿ ಒಳಕೋನ ಎಷ್ಟು ಅಂತ ನೋಡಿದ್ವಿ ಅಂತ ಹೇಳಿದ್ರೆ ಏಳ್ನೂರ ಇಪ್ಪತ್ತು ಡಿವೈಡೆಡ್ ಬೈ ಷಡ್ಭುಜಾಕೃತಿಯಲ್ಲಿ ಆರು ಒಳಕೋನ ಇರುತ್ತೆ ಅಂತ ನಮಗೆ ತಿಳಿದಿದೆ ನೀವು ಇಲ್ಲಿ ಗಮನಿಸ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಹಾಗೂ ಆರು ಇದು ನಿಯತ ಆಗಿರೋದ್ರಿಂದ ಅವುಗಳ ಅಳತೆ ಸರ್ವಸಮ ಆಗಿರುತ್ತೆ ನಾನು ಏಳ್ನೂರ ಇಪ್ಪತ್ತನ್ನ ಆರರಿಂದ ಭಾಗಿಸ್ದೆ ಅಂತ ಹೇಳಿದ್ರೆ ಆಗ ಪ್ರತಿಯೊಂದು ಒಳಕೋನದ ಅಳತೆ ಗೊತ್ತಾಗುತ್ತೆ ಅದು ಎಷ್ಟು ಅಂತ ನೀವು ನೋಡ್ಬೋದು ಆರೊಂದ್ಲಿ ಆರು ಆರೆರಡ್ಲಿ ಹನ್ನೆರಡು ಆರು ಸೊನ್ನೆಗೆ ಸೊನ್ನೆ ನೂರ ಇಪ್ಪತ್ತು ಡಿಗ್ರಿ ಆಯಿತು ಹಾಗಾದರೆ ಇದು ನೂರ ಇಪ್ಪತ್ತು ಡಿಗ್ರಿ ಆಗಿದೆ ಈಗ ನಾವು ನೂರ ಎಂಬತ್ತು ಡಿಗ್ರಿಯಲ್ಲಿ ನೂರ ಇಪ್ಪತ್ತು ಡಿಗ್ರಿಯನ್ನು ಕಳೆದ್ವಿ ಅಂತ ಹೇಳಿದ್ರೆ ಆಗ ವರಕೋನದ ಅಳತೆ ಗೊತ್ತಾಗುತ್ತೆ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತು ಡಿಗ್ರಿಯನ್ನು ಕಳೆದ್ರೆ ಅದು ಅರವತ್ತು ಡಿಗ್ರಿ ಆಗಿದೆ ಹಾಗಾದ್ರೆ ಷಡ್ಭುಜಾಕೃತಿಯ ಪ್ರತಿ ವರಕೋನದ ಅಳತೆ ಅರವತ್ತು ಡಿಗ್ರಿ ಆಗುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ನಾವು ಈ ರೀತಿಯಾಗಿ ಚಿತ್ರದಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಬಳಸಿ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯಬಹುದಾಗಿರುತ್ತೆ